ಬಂಡಾಯದ ಕಿಚ್ಚು ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆ ಬಂಡಾಯದ ಬಿಸಿ ಜೋರಾಗಿದೆ ಟಿಕೆಟ್ ವಂಚಿತ ಸೌರಭ್ ಚೋಪ್ರಾ ಬೆಂಬಲಿಗರ ಸಭೆ ಕೂಡ ನಡೆಯಿತು ಇನ್ನು ಈ ಸಭೆಯಲ್ಲಿ ಎಲೆಕ್ಷನ್ ಗೆ ಸ್ಪರ್ಧಿಸೋ ಬಗ್ಗೆ ಘೋಷಣೆಯನ್ನ ಕೊಟ್ಟಿದ್ದಾರೆ ಸವದತ್ತಿಯಲ್ಲಿ ನಡೆದಂತ ಬೃಹತ್ ಕಾರ್ಯಕರ್ತರ ಸಭೆಯಲ್ಲಿ ಇದೀಗ ಏನು ಎಲೆಕ್ಷನ್ ಗೆ ಸ್ಪರ್ಧಿಸೋ ಬಗ್ಗೆ ಘೋಷಣೆಗಳು ಕೂಡ ಮೊಳಗಿ ಬರ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ ನ ಎರಡನೇ ಪಟ್ಟಿ ಯಾವಾಗ ರಿಲೀಸ್ ಆಯ್ತು ಆವಾಗಿನಿಂದ ಆಕ್ರೋಶದ ಜ್ವಾಲೆಗಳು ಮುಗಿ ಬೀಳ್ತಾ ಇದೆ ರಾಜ್ಯದೆಲ್ಲೆಡೆ ಕೈ ಸುಡುತ್ತಿದೆ ಬಂಡಾಯದ ಕಿಚ್ಚು ಸವದತ್ತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆ ಬಂಡಾಯದ ಬಿಸಿ ಜೋರಾಗಿ ಸಿಗ್ತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಟಿಕೆಟ್ ವಂಚಿತ ಸೌರಭ್ ಚೋಪ್ರಾ ಬೆಂಬಲಿಗರ ಸಭೆ ನಡೆಯುತ್ತೆ ಇನ್ನು ಸಭೆಯಲ್ಲಿ ಎಲೆಕ್ಷನ್ ಗೆ ಸ್ಪರ್ಧಿಸೋ ಬಗ್ಗೆ ಘೋಷಣೆಗಳು ಕೂಡ ಮೊಳಕಿದವೆ ಸವದತ್ತಿಯಲ್ಲಿ ನಡೆದಂತ ಬೃಹತ್ ಕಾರ್ಯಕರ್ತರ ಸಭೆ ಇದು ಕೈ ಟಿಕೆಟ್ ಸಿಗದೆ ಇದ್ರೆ ಸ್ಪರ್ಧಿಸೋ ಉದ್ದೇಶ ನನಗೆ ಇರಲಿಲ್ಲ ಅಂತ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಸೌರಭ್ ಚೋಪ್ರಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನೀವೆಲ್ಲ ಒತ್ತಾಯ ಮಾಡುತ್ತಿದ್ದೀರಿ ಅಂದ ಮೇಲೆ ನಾನು ನಿಲ್ತೀನಿ ಕೊನೆಯ ಉಸಿರಿರೋ ತನಕ ನಿಮ್ಮ ಸೇವೆ ನಾನು ಮಾಡ್ತೀನಿ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಚೋಪ್ರಾ ಸೌರಭ್ ಚೋಪ್ರಾ ನೋಡಿ ನಾನು ಮುಂಚೆನೇ ಹೇಳಿದೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರೆ ನಾನು ನಿಲ್ತೀನಿ ಇಲ್ಲಂದ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ನಾನು ಹೇಳಿದೆ ಆದರೆ ಇವತ್ತು ಅಪಾರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಜನರು ಬಂದು ನನ್ನ ಬೆಂಬಲವನ್ನು ನೀಡಿ ನೀವು ನೀವು ಕಂಟೆಸ್ಟ್ ಮಾಡಲೇಬೇಕು ನಾವು ನಿಮ್ಮನ್ನು ಬಿಡಲ್ಲ ಅಂತ ಅವರು ಹೇಳಿದರು ಇವಾಗ ಇವತ್ತು ಇಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ನನಗೆ ಒತ್ತಾಯ ಮಾಡಿದರೆ ನಾನು ನಮ್ಮ ಸವದತ್ತಿ ತಾಲೂಕಿನ ಜನರ ಒತ್ತಾಯ ಮೀರಿ ನಾನು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ತೀರ್ಮಾನ ತಗೊಂಡಿದ್ದೀನಿ ಈ ಬಾರಿ ಎಲೆಕ್ಷನ್ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ನಾನು ತೀರ್ಮಾನ ತಗೊಂಡ್ಬಿಟ್ಟೆ ಆ ಖಂಡಿತ ನೋಡ್ರಿ 2013ಗೆ ನಮಗೆ ಟಿಕೆಟ್ ಮಿಸ್ ಮಾಡಿದ್ರು 18ಕ್ಕೆ ಮಿಸ್ ಮಾಡಿದ್ರು 18ಕ್ಕೆ ಮಿಸ್ ಮಾಡಿದರೂ ಕೂಡ ನನಗೆ 23ರಲ್ಲಿ ಅವರು ಖಂಡಿತ ಕೊಡ್ತಾರೆ ಅಂದರೆ ಪ್ರತಿಯೊಬ್ಬರಿಗೆ ಒಂದು ಭರವಸೆ ಇತ್ತು ಆದರೆ ಅವ್ರು ಮಾಡಿಲ್ಲ ಇವ ಈ ಬಾರಿನೂ ಅವ್ರು ಟಿಕೆಟ್ ನಮಗೆ ಇದು ಮಾಡಿದ್ದಾರೆ ಖಂಡಿತ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದು ಅಸಮಾಧಾನ ಇರಲಿ ಎಲ್ಲರಿಗೂ ಒಂದು ದುಃಖದ ಸಂದರ್ಭ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಸ್ಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಹ್ಲಾದ್ ಪ್ರಹ್ಲಾದ್ ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಇದೀಗ ರಾಜ್ಯದಲ್ಲಿ ಕೈ ನಾಯಕರಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ ಅಂತಲೇ ಹೇಳಬಹುದು ಸಾಕಷ್ಟು ಕಡೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಪಕ್ಷ ತೊರೀತಾ ಇದ್ರೆ ಇನ್ನೊಂದು ಕಡೆ ಸ್ವಯಂವಾಗಿ ಎಲೆಕ್ಷನ್ಗೆ ನಿಲ್ಲುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ ಈಗ ಸೌರಭ್ ಚೋಪ್ರಾ ಕೂಡ ಅದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಹೌದು ಮಧುಮಾಲ ಏನಂದ್ರೆ ಎರಡನೇ ಪಟ್ಟಿ ರಿಲೀಸ್ ಏನಾಗಿದೆ ಇದು ಕಾಂಗ್ರೆಸ್ಗೆ ದೊಡ್ಡ ಪ್ರಲೀನವಾಗಿ ಪರಿಣಮಿಸಿದೆ ಅಂತ ಹೇಳಬಹುದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ 4 ಮತಕ್ಷೇತ್ರಗಳಲ್ಲಿ ಎರಡನೇ ಪಟ್ಟಿಯಲ್ಲಿ ಏನು ಟಿಕೆಟ್ ಅನೌನ್ಸ್ ಆಗಿತ್ತು ಅದರಲ್ಲಿ ಸವದತ್ತಿ ಮತಕ್ಷೇತ್ರ ಕೂಡ ಟಿಕೆಟ್ ಅನೌನ್ಸ್ ಆಗಿದೆ ಅದರಲ್ಲಿ ಸೌರವ್ ಚೋಪ್ರಾಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಏನು ಅನ್ಕೊಳ್ಳಲಾಗಿತ್ತು ಆದರೆ ಅವರಿಗೆ ಟಿಕೆಟ್ ನೀಡದೆ ವಿಶ್ವಾಸ್ ವೈದ್ಯ ಅವರಿಗೆ ಟಿಕೆಟ್ ನೀಡಲಾಗಿತ್ತು ಹಾಗಾಗಿ ಸೌರವ್ ಚೋಪ್ರಾ ಅವರು ಈಗ ಬಂಡಾಯ ಹೇಳ್ತಿದ್ದಾರೆ ಅಂತ ಹೇಳಬಹುದು ಯಾಕಂದ್ರೆ 2013 ಹಾಗೂ 2018ರಲ್ಲಿ ಸೌರವ್ ಚೋಪ್ರಾ ಅವರ ತಂದೆ ಆನಂದ್ ಚೋಪ್ರಾ ಅವರು ಕಾಂಗ್ರೆಸ್ನಿಂದನೇ ಕೂಡ ಟಿಕೆಟ್ ಕೇಳಿದ್ರು ಹಾಗಾಗಿ ಅವರಿಗೆ ಟಿಕೆಟ್ ನೀಡಿರಲಿಲ್ಲ ಆದರೂ ಕೂಡ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಅಲ್ಲಿ ಕಾಂಗ್ರೆಸ್ ಸೋಲುವ ನಿಟ್ಟಿನಲ್ಲಿ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಬಹುದು ಈಗೂ ಕೂಡ ಇದೆ ಈಗ 2023 ಚುನಾವಣೆಯಲ್ಲಿ ಕೂಡ ಸೌರವ್ ಚೋಪ್ರಾ ಅವರ ತಂದೆ ಜಾಗದಲ್ಲಿ ಅವರು ಸೌರವ್ ಚೋಪ್ರಾ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಎಲ್ಲ ಒಂದ್ ಕಡೆ 2018 ಹಾಗೂ 2013ರಲ್ಲಿ ಆದಂತಹ ಪರಿಸ್ಥಿತಿ ಈ ಬಾರಿಯೂ ಆಗತ್ಯ ಅನ್ನುವಂತ ಮಾತುಗಳು ಸವದತ್ತಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಮಧುಮಾಲ ಪ್ರಹ್ಲಾದ್ ನಿಮ್ಮೆಲ್ಲ ಮಾಹಿತಿಗಾಗಿ ಡೊಳ್ಳಿನ ನಾದ ಹಲವಾರು ನೃತ್ಯಗಳು ಎಲ್ಲವನ್ನು ಸೇರಿ ಮತ್ತೆ ನಾವು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮ ಮಾಡಿದಾಗ ಸಹ ನಮ್ಗೆ ಈ ಸಾರಿ ಟಿಕೆಟ್ ಸಿಗತ್ತೆ ಅಂತ ಆಸೆ ಇಟ್ಕೊಂಡು 10 ಜನ ಯಾವ ಜನರಿಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಅರ್ಥ ಯಾಕೆ ಆಗ್ತಾ ಇಲ್ಲ ನಿಮ್ಗೆ ನೋಡ್ತಾ ಇರ್ಬೋದು
ಎಲ್ಲಿ ಒಳ್ಳೆಯವರು ಇರ್ತಾರೆ ಅಲ್ಲಿ ಇರೋ ಅದು ವಿಜಯಶಾಲಿ ಆಯ್ತು. ನಮ್ದು ವಿರೋಚಿತ ಸೋಲೋ, ಅವ್ರ ಸೋಲೋ ಅನ್ನೋದಕ್ಕಿಂತ ನಮ್ ಗೆಲುವು ಮುಂದೂಡಾಯ್ತು. ಆಯ್ತು, ಗೆಲುವು ಬಂತು, ಮೇದ ಮುರಕ್ ಬಂದೇ ಬಿಟ್ಟಿದೆ. ಏನ ತಲೆ ಕೆಡಿಸ್ಕೋಬೇಡ್ರಿ. ಈ ಬಾರಿ ನಿನ್ನೆ ಯಾರೋ ಅಪಾರ್ಥ ತಿಳ್ಕೊಬೇಡಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.